Hello friends, welcome back to my channel. Ivattin dina nanu hesaru bele matte togri belenna balasi ivattu rasam na yav riti madodon torskotta idini. Kevala idu rasam agirodilla yakendre idanna navu chapati puri annu jothenu tinbodu tumbane ruchiyagirutte friends. ಹಾಗೇನೇ ನಾವು ಮಸಾಲೆ ಪದಾರ್ಥದ ಅಡುಗೆ ಏನಾದರೂ ಮಾಡಿದಾಗ ಇದನ್ನು ಒನ್ ಟೈಮ್ಗೆ ನಾವು ದಿಢೀರಾಗಿ ಮಾಡ್ಕೊಂಡು ಬಿಡ್ಬೋದು ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ, ಬೇಗನೂ ಆಗಿಬಿಡುತ್ತೆ. ಈಗ ನೋಡಿ, ಮೊದಲಿಗೆ ನಾನು 2 ಕಪ್ನಷ್ಟು ಹೆಸರುಬೇಳೆ ಮತ್ತು 2 ಕಪ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ 2-3 ಸಾರಿ ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕಾಗತ್ತೆ. ಇದನ್ನು ತೊಳೆದ ನಂತರ ನಾವು ಕುಕ್ಕರ್ಗೆ ಹಾಕಿ ಬೇಯಿಸಬೇಕಾಗತ್ತೆ. ನಾನೀಗ ಕುಕ್ಕರ್ನ ಮೊದಲೇ ಬಿಸಿಗೆ ಇಟ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ ಒಂದು ದೊಡ್ಡ ಗ್ಲಾಸ್ನಷ್ಟು ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ತೊಳೆದಿಟ್ಟಿರೋವಂಥ ತೊಗರಿಬೇಳೆ ಮತ್ತು ಹೆಸರುಬೇಳೆನ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ತೊಗರಿಬೇಳೆ ಮತ್ತು ಹೆಸರುಬೇಳೆ ಮುಳುಗೋಷ್ಟು ನೀರನ್ನು ಮಾತ್ರ ನಾನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಸೇರಿಸಿದ್ರೆ ನಮಗೆ ಬೇಳೆ ಮೆತ್ತಗಾಗೋದಿಲ್ಲ. ಹಾಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ 1/2 ಟೇಬಲ್ಸ್ಪೂನಷ್ಟು ಅರಿಶಿನದ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆ ಮತ್ತು ಅರಿಶಿನನ ಸೇರಿಸಿದಾಗ ಬೇಳೆ ನುಣ್ಣಗೆ ಮೆತ್ತಗೆ ಪೇಸ್ಟ್ ರೀತಿ ಆಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ 4 ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಸಹ ಸಿಪ್ಪೆ ಅಂದರೆ ಮೇಲೆ ತೊಟ ಎಲ್ಲ ತೆಗೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿ 3-4 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಈಗ ನಾನು ಆಲ್ರೆಡಿ ಕುಕ್ಕರ್ನ ಕೂಗಿಸಿ ಬಿಸಿ ಆರಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು. ನಾನು ಮೊದಲೇ ಹೇಳಿದಾಗೆ ಆ ಬೇಳೆ ಮುಳುಗುವಷ್ಟು ನೀರನ್ನು ಇಟ್ಟರೆ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ರೀತಿ ಆಗಿರುತ್ತೆ. ನೋಡಿ, ಟೊಮೆಟೊ ಬೇಳೆ ಹದವಾಗಿ ಬೆಂದಿದೆ. ಇದನ್ನು ಒಂದು ಸಾರಿ ಸುಮ್ಮನೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡೋ ರೀತಿ ಮಾಡಿಕೊಂಡ್ರೆ ಆಯಿತು, ಬೇಳೆ ಮಿಶ್ರಣ ತಯಾರಾಗುತ್ತೆ. ನೋಡ್ತಿರ್ಬೋದು ಈ ರಸಮ್ಗೆ ಮತ್ತು ಈ ದಾಲ್ಗೆ ಎಲ್ಲ ಈ ರೀತಿ ಬೇಳೆ ಚೆನ್ನಾಗಿ ಬೆಂದಿದ್ರೇ ತುಂಬಾ ರುಚಿಯಾಗಿರುತ್ತೆ. ಈಗ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡು 2-3 ಟೇಬಲ್ಸ್ಪೂನಷ್ಟು ಎಣ್ಣೆ, ಹಾಗೆ 1/2 ಟೇಬಲ್ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಎಣ್ಣೆ ಬಿಸಿ ಆದ ನಂತರ 1/2 ಟೇಬಲ್ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಹಾಗೆ 1/2 ಟೇಬಲ್ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿಬೇಕು. ಸಿಡಿದ ನಂತರ 10-12 ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕೋತಾ ಇದ್ದೀನಿ. ಇದನ್ನು ಜಜ್ಜಿ ಸಹ ನಾವು ಸೇರಿಸ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ನಾನು ಹಾಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಡಿಮೆ ಉರಿಯಲ್ಲಿ ನಾನೀಗ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸಿನಕಾಯಿ, ನಾನು 2 ಒಣಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಈ ಫುಡ್ಡು ಸ್ವಲ್ಪ ಲೈಟಾಗಿ ಇರಲಿ ಅನ್ನೋ ಕಾರಣಕ್ಕೆ ನಾನು ಮಾಡ್ತಿರೋದ್ರಿಂದ ಕಡಿಮೆ ಖಾರ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಒಣಮೆಣಸಿನಕಾಯಿನ ಜಾಸ್ತಿ ಹಾಕ್ಕೊಳ್ಬೋದು. ಈಗ 2 ಎಸಳಿನಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಮುಚ್ಚಿಟ್ಟೆ, ಯಾಕಂದರೆ ಅದು ಸಿಡಿದೇ ಇರಲಿ ಅನ್ನೋ ಕಾರಣಕ್ಕೆ. ಹಾಗೆ ಅದನ್ನು 1 ನಿಮಿಷ ಫ್ರೈ ಮಾಡಿಕೊಂಡು ಎಲ್ಜಿ ಹಿಂಗನ್ನು ನಾನು ಬಳಸ್ತಾ ಇದ್ದೀನಿ. ಹಿಂಗಿನ ಪೌಡರು 1/2 ಟೇಬಲ್ಸ್ಪೂನಷ್ಟು ಹಾಕಿ ಈ ಒಗ್ಗರಣೆಯಲ್ಲೇ ನಾವು 1-30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಬೆಳ್ಳುಳ್ಳಿ ಎಲ್ಲ ಹದವಾಗಿ ಹೊಂಬಣ್ಣಕ್ಕೆ ತಿರುಗಿದೆ. ಹಿಂಗಿನ ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಈ ರೀತಿ ಒಗ್ಗರಣೆ ಮಾಡ್ಕೊಂಡಿದ್ದ ನಂತರ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ಹೆಸರುಬೇಳೆ ಮತ್ತು ತೊಗರಿಬೇಳೆನ ಮಿಶ್ರಣನ ನಾವು ಈ ಒಗ್ಗರಣೆಗೆ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಪೂರ್ತಿಯಾಗಿ ಬಗ್ಗಿಸ್ಕೊಂಡು ಕುಕ್ಕರ್ಗೂ ಸ್ವಲ್ಪ ನೀರು ಹಾಕಿ ನಾನು ಬಗ್ಗಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬಗ್ಗಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಮಗೆ ಈ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಅಂದರೆ ನಾವು ಅನ್ನಕ್ಕೆ ಮಾಡೋದಾದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೇಕು, ಅಥವಾ ಚಪಾತಿ ಪೂರಿ ಈ ರೀತಿ ರೊಟ್ಟಿಗಳ ಜೊತೆ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಅನ್ನಕ್ಕೆ ಈ ದಾಲ್ನ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೋತಾ ಇದ್ದೀನಿ. ಮತ್ತು ಹೆಸರುಬೇಳೆ ತೊಗರಿಬೇಳೆ ಕುದಿತಾ ಕುದಿತಾ ಅದು ಇನ್ನೂ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟ್ನ ಮುಚ್ಚಿಟ್ಟು 2-3 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡೋಣ. ನೋಡಿ, ಈಗ ನಾನು ಮುಚ್ಚಿಟ್ಟಿದ್ದೆ, ಚೆನ್ನಾಗಿ ಕುದಿತಾ ಇದೆ. ಈ ರೀತಿ ಚೆನ್ನಾಗಿ ಕುದಿಬೇಕು, ಆ ನೊರೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪನ್ನು ಸೇರಿಸಿದ ನಂತರ ನಾವು ಮತ್ತೆ 2-3 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಅದಕ್ಕೂ ಮುಂಚೆ ನಾನೀಗ ಪೆಪ್ಪರ್ ಪೌಡರ್, ನೋಡಿ, ಕಾಳು ಮೆಣಸಿನ ಪುಡಿ ನಾನೀಗ 1/2 ಟೇಬಲ್ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದು ಗಂಟ್ಲಿಗೆ ಹಿತವಾಗಿರುತ್ತೆ. ಏನಾದರೂ ನಮಗೆ ಶೀತ ಆದಾಗ ಅಥವಾ ಈ ಚಳಿ ವಾತಾವರಣ ಇದ್ದಾಗ, ಬಾಯಿ ಕೆಟ್ಟಿದ್ದಾಗ ಈ ರೀತಿ ದಾಲ್ನ ಮಾಡ್ಕೋಬೋದು, ಅಥವಾ ರಸಮ್ ಅಂತಲೂ ನಾವು ಸಹ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಕಾಳು ಮೆಣಸಿನ ಪುಡಿ ಇಲ್ಲ ಅಂದರೆ 8-10 ಕಾಳು ಮೆಣಸನ್ನು ತರ್ತರಿಯಾಗಿ
ಕುಟ್ಟಿ ಪುಡಿ ಮಾಡಿಕೊಂಡು ಸಹ ಸೇರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಸೇರಿಸಿ ಮುಚ್ಚಿಟ್ಟು ಕುದಿಯೋದಕ್ಕೆ ಬಿಟ್ಟಿದ್ದೆ. ಒಂದು 2-3 ನಿಮಿಷಗಳ ಕಾಲ ನೋಡ್ತಾ ಇರ್ಬೋದು, ಈಗ ಹದವಾಗಿ ಮಧ್ಯದಲ್ಲಿನೇ ಕುದಿ ಬರ್ತಾ ಇದೆ. ಈ ರೀತಿ ಮಧ್ಯದಲ್ಲಿ ಕುದಿ ಬಂದರೆ ಈ ನಾವೇನೇ ಪದಾರ್ಥ ಮಾಡಿರಲಿ ಅದು ರುಚಿಯಾಗಿ ಬಂದಿರುತ್ತೆ. ಈಗ ನೋಡಿ ಈ ರಸಂ ಚೆನ್ನಾಗಿ ಕುದಿದಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು 1 ನಿಂಬೆಹಣ್ಣಿನ ರಸನ ನಾನು ಹಿಂಡಿ ಇಟ್ಕೊಂಡಿದ್ದೀನಿ. ನೋಡಿ ಆ ನಿಂಬೆಹಣ್ಣಿನ ರಸನ ಈಗ ಈ ದಾಲ್ಗೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾವು ತಿರುಕೊಟ್ರೆ ಸಾಕು, ಕುದಿಸೋ ಅವಶ್ಯಕತೆ ಇಲ್ಲ. ಈ ನಿಂಬೆಹಣ್ಣಿನ ರಸನ ಅದು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ನಾವು ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ಈಗ ನಮಗೆ ಈ ಹೆಸರುಬೇಳೆ ಮತ್ತು ತೊಗರಿಬೇಳೆ ರಸಂ ಅಥವಾ ದಾಲ್ ಅಂತಲೂ ಹೇಳ್ಬೋದು ಈಗ ತಯಾರಾಗಿದೆ. ನೋಡಿ ಇದನ್ನು ಅನ್ನದ ಜೊತೆ, ಚಪಾತಿ ಜೊತೆ ಅಥವಾ ಪುಲ್ಕ ಪೂರಿ ಜೊತೆನಾದರೂ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅಥವಾ ಗೀ ರೈಸ್ ಜೊತೆ ಬೇಕಾದರೂ ತಿನ್ಬೋದು, ಅಥವಾ ಇದನ್ನು ಫ್ರೈಡ್ ರೈಸ್ ಜೊತೆನಾದರೂ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನಾನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದನ್ನು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪನ ಸೇರಿಸಿ ಸರ್ವ್ ಮಾಡಿ, ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಭಟೂರ ಜೊತೆ ಸರ್ವ್ ಮಾಡಿದ್ದೀನಿ. ಹಾಗೆ ಮನೆಯಲ್ಲಿ ಬೋಂಡ ಮಾಡಿದ್ದೆ ಅಂದರೆ ಮೈಸೂರು ಬೋಂಡ, ಅದ್ರ ಜೊತೆನೂ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ದಾಲ್ನ ಮಾಡ್ಬೋದು ಅಂತ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.